ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ರವಿ ಜಿ ಕೆ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಗಡ್ದಳ್ಳಿ ಗ್ರಾಮ ಪಂಚಾಯತಿ. ತಾವು ಇದೇ ಮೊದಲನೇ ಬಾರಿ ಬಂದಿರೋಂತ? ಮೊದಲನೇ ಬಾರಿ. ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಸದಸ್ಯರು ಕೂಡ ಆಗಿದ್ದೀರಾ, ಹೇಗೆ ಅನ್ನಿಸ್ತಿದೆ ತಮಗೆ? ಒಂದು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಅವರೇ, ನಮಗೆ ಕಂಪೀಟ್ ಮಾಡಿದವರು ನಾರ್ಮಲ್ ವ್ಯಕ್ತಿ ಅಲ್ಲ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವ್ರು ಮಾಡಿ ತುಂಬ ಜಿದ್ದಾಜಿದ್ದಿ ಇತ್ತು, ಆದರೂ ಆರು ಒಟ್ಟಿಂದ ಗೆದ್ದಿದ್ದೀವಿ. ಆದರೂ ಅವರು ಟೋಟಲ್ ಒಟ್ಟು ಎಷ್ಟು ತಮಗೆ? 297 ಬಂದು ಮೇಡಮ್ ಅವ್ರು, ನಮಗೆ ಅವ್ರಿಗೆ 291 ಬಂದು. ಇದನ್ನ ನಮ್ಮ ಶಾಸಕರು ಹೇಳಿದ್ದಾರೆ, ಅಭ್ಯರ್ಥಿ ನಮ್ಮ ಅಭ್ಯರ್ಥಿನೇ ನಾವು ಗೆದ್ದಿದ್ದಾರೆ ಅಂತೇಳಿ. ನಾನು ಯಾವ ಪಕ್ಷ ಅಂತ ಹೇಳಲಿಲ್ಲ, ಅವ್ರು ಬಿಟ್ಕೊಡಿ ಅಂದರೆ ಬಿಡಲಿಲ್ಲ, ಅವ್ರ ಪಕ್ಷದಿಂದಲೇ ಉಟ್ಕೊಂಡ್ರು. ನಾನು ಯಾವ ಪಕ್ಷ ಹೇಳಿಲ್ಲ ಮೇಡಮ್, ಇಂಡಿಪೆಂಡೆಂಟ್ ಕೆಲಸ ಮಾಡಬೇಕು ಅಂತೇಳಿ ಆಸೆಪಟ್ಟು ಬಂದಿರೋದು. ಇಂಡಿಪೆಂಡೆಂಟ್ ಕೆಲಸ ಮಾಡೋಕ್ಕೆ ಮಾಡ್ತಿದ್ದೀವಿ ಇವರಿಗೆ. ಅಂದರೆ ನೀವು ಪಕ್ಷನೇ ಗುರುತಿಸ್ಕೊಂಡು ರಾಜಕೀಯಕ್ಕೆ ಬಂದಿಲ್ಲ? ಅಂದರೆ ಅವರೇ ಹೇಳಿದ್ರಲ್ಲ, ಇವ್ರು ಬಿ ಜೆ ಪಿ ಅಂತ ಹೇಳ್ತಾರೆ, ಬಿ ಜೆ ಪಿ ಅಂತ ಹೇಳ್ತಾರೆ, ಓಟ್ ನಮಗೆ ಹಾಕಿ ನಮಗೆ ಹಾಕಿ ಅಂದಮೇಲೆ ನಾವು ಯಾಕೆ ಯಾವ್ದೋ ಒಂದು ಪಕ್ಷಕ್ಕೆ ಹೋಗಲೇಬೇಕಲ್ಲ? ಇಷ್ಟ ಇರೋದು ಸೆಂಟ್ರಲ್ ಮೋದಿ ಇರೋದಂಗ ಮೋದಿ ಸಾಹೇಬರು, ನಾವು ಬಿ ಜೆ ಪಿ ಅಂತ ಇಷ್ಟ ಇದೆ, ಈ ಬಿ ಜೆ ಪಿಗೆ ಹೋದ್ರು. ನಾವು ಇದ್ದಾರೆ ಜೆ ಡಿ ಎಸ್ ಅಲ್ಲೇ, ಸುಳ್ಳು ಯಾಕೆ ಹೇಳೋದು, ಜೆ ಡಿ ಎಸ್ ಹಾಗೆ ಮಾಡ್ಕೊಬಂದಿದ್ದು. ನಮಗೆ ಇಂಡಿಪೆಂಡೆಂಟ್ ಬಿಟ್ಕೊಡಿ ಅಂತ ಕೇಳಿದ್ರು, ನಮಗೆ ಸೀಟ್ ಕೊಡಲಿಲ್ಲ ಅಲ್ಲಿ. ಇಲ್ಲ ನೀವು ಜೆ ಡಿ ಎಸ್ಗೆ ಬಂದು ಆರ್ ಹಾಕ್ಸ್ಲಿ ಅಂತಂದರು. ನನಗೆ ಇಲ್ಲ, ನಾನು ಕೆಲಸ ಮಾಡೋ ಇಂಡಿಪೆಂಡೆಂಟ್ ವ್ಯಕ್ತಿ ಆಗಬೇಕು, ಆರ್ ಹಾಕ್ಸ್ಕೊಂಡ ತಕ್ಷಣ ನನಗೆ ಯಾರು ಒಳ್ಳೆ ಹೆಸರು ಕೊಡಲ್ಲ, ಕೆಲಸ ಮಾಡಿ ತೋರಿಸಿದ ಮೇಲೆ ಆರ್ ಹಾಕ್ಸ್ಕೊಳ್ಳೋಣ ಅಂತೇಳಿ ನಾನು ಹೋಗಲಿಲ್ಲ ಅವ್ರ ಹತ್ರ. ಅಂದ್ರೆ ಈಗ ತಾವು ಯಾವ ಪಕ್ಷದಿಂದ ಗುರುತಿಸ್ಕೊತಾ ಇದ್ದೀರಿ? ಬಿಜೆಪಿನ ಗುರುತಿಸ್ಕೊಂಡು. ಬಿಜೆಪಿಯಿಂದ ಗುರುತಿಸ್ಕೊತಾ ಇದ್ದೀರಾ? ಬಿಜೆಪಿಯ ಯಾವ ತತ್ವ ಸಿದ್ಧಾಂತಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ ಸರ್? ನಮಗೆ ಬಿಜೆಪಿಯಿಂದ ಅಂದ್ರೆ ಮೇಡಮ್ ಅವರೇ, ವಾಜಪೇಯಿ ಅವರು ಇದ್ರಲ್ಲ, ಅವಾಗ ಕಾರ್ಗಿಲ್ ನಡೀತು, ಕಾರ್ಗಿಲ್ ನಡೆದಾಗ ಅವರು ಕಾರ್ಗಿಲ್ ಬಾರ್ಡ್ರಲ್ಲಿ ಒಂದ್ಸಲ ವಿಸಿಟ್ ಕೊಟ್ಟರು, ಕೊಟ್ಟಾಗ ಯೋಧರನ್ನೆಲ್ಲ ಸತ್ತಾರನ್ನ ಅಲ್ಲೇ ದಫನ್ ಮಾಡ್ತಾಯಿದ್ರು. ಅದನ್ನ ನೋಡ್ಬಿಟ್ಟು ಯಾಕೆ ಯೋಧರನ್ನೆಲ್ಲ ಇಲ್ಲಿ ಸುತ್ತಾ ಇರಾ ಅಂತ ಕೇಳಿದರು. ಸರ್ ನಮ್ಮ ಹತ್ರ ಬಜೆಟ್ ಇಲ್ಲ, ರಕ್ಷಣಾ ವ್ಯವಸ್ಥೆಯಲ್ಲಿ ಸರಿಯಿಲ್ಲ ಅಂತಂದಾಗ ಹೇಳಿದರು. ಇಲ್ಲ, ರಕ್ಷಣಾ ವ್ಯವಸ್ಥೆಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಸತ್ತಂಥ ಸಿಪಾಯಿಗಳು ಮನೆಗೆ ಹೋಗಿ ಗೌರವೋನ್ನತವಾಗಿ ಭಾರತದ ಫ್ಲಾಗ್ ಹಾಕೊಂಡು ಹೋಗಿ ಅವ್ರ ಮನೆಗೆ ತಲುಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಅವತ್ತಿಂದ ಮಾಡಿದರು. ಅವತ್ತಿಂದ ತುಂಬ ಇಷ್ಟ ಆಗುತ್ತೆ ಮೇಡಮ್ ಅವರೇ. ಅಲ್ಲದೆ ಮೋದಿ ಸಾಹೇಬರು ಬಂದ ಮೇಲೆ ಆರ್ಮಿಗೆ ಒನ್ ಮ್ಯಾನ್ ಆರ್ಮಿ ಫುಲ್ ಪವರ್ ಕೊಟ್ಟರು ಮೇಡಮ್ ಅವರೇ. ಅಲ್ಲಿಂದ ತುಂಬ ಖುಷಿಯಾಯ್ತು, ಯಾಕಂದರೆ ನಾವು ಬಾರ್ಡ್ರಲ್ಲಿ ಇದ್ದು ಬಂದು ಮೇಡಮ್ ಅವರೇ ಮುಂದೆ ಟೆರೆಸ್ಟ್ ಬಂದರು ಒಡೆ ಅಂತ ಅಧಿಕಾರ ನಮಗೆ ಕೊಟ್ಟರು ಅವಾಗ. ಅದರಿಂದ ಖುಷಿಯಾಗ್ಬಿಟ್ಟು ನಾವು ಬಿಜೆಪಿ ಇಷ್ಟಪಡ್ತೀವಿ ನಾವು. ತಾವು ಎಷ್ಟು ವರ್ಷಗಳ ಸೇವೆ ಸಲ್ಲಿಸಿದ್ದೀರಾ? 2001 2018 ತನಕ ಮಾಡಿದ್ದೀನಿ ಮೇಡಮ್. 18 ವರ್ಷ ಮಾಡ್ಕೊಂಡು ನಿವೃತ್ತಿ ಮಾಡಿ ಬಂದಿದ್ದೀನಿ ಮೇಡಮ್. ಸರ್ ತಮ್ಮ ತಂದೆ ತಾಯಿ ಹೆಸರು? ಸಿದ್ಮಲ್ಲಮ್ಮ ತಾಯಿ ಹೆಸರು, ತಂದೆ ಹೆಸರು ಕರಿಗೌಡ. ಇಬ್ಬರಳು ಇಲ್ಲ, ನಮ್ಮ ತಾಯಿ 4 ಲೇಟೆಸ್ಟ್ ತೀರ್ಕೊಂಡಿದ್ದಾರೆ. ಇನ್ನು ನಮ್ಮ ಅಣ್ಣರು ಇಬ್ಬರಳಿದ್ದಾರೆ, ನಾವೊಬ್ಬರು. ತಾವು ಎಷ್ಟನೇ ಅವರು? ನಾನು 3 ತಾವೇ 3 ಅವರು? ಹೌದು ಮೇಡಮ್. ತಾವು ಹುಟ್ಟಿ ಬೆಳೆದಿದ್ದೆಲ್ಲ ಯಾವ ಗ್ರಾಮದಲ್ಲಿ? ಗಡ್ದಳ್ಳಿ ಗ್ರಾಮದಲ್ಲೇ ಬೆಳೆದಿದ್ದು ಮೇಡಮ್. ತಮ್ಮದು ಎಜುಕೇಷನ್ ಏನಾಗಿದೆ? ಎಜುಕೇಷನ್ ನಾನು ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಮಾಡಿದ್ದೆ ಮೇಡಮ್. ಡಿಸ್ಕಂಟಿನ್ಯೂ ಆಯಿತು. ಎಲ್ಲೆಲ್ಲಿ ಓದಿದ್ದು ಸರ್? ನಾನು ಗಡ್ದಳ್ಳಿ ಸ್ಕೂಲಲ್ಲೇ, ಸರ್ಕಾರಿ ಸ್ಕೂಲಲ್ಲೇ 7 ಓದಿದೆ ಮೇಡಮ್. ಅವರೇ ಅಲ್ಲಿಂದ ನಿಂಗಪ್ಪಂಗುಪ್ಪಲಿಗೆ ಹೋದೆ, 3 4 ನಡ್ಕೋ ಹೋಗ್ತಾ ಇದ್ದೆ ಮೇಡಮ್. ಅವರೇ ನೀರಿರೋದು ಕಚ್ಚೆ ಅದರೊಳಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದು. ಅವಾಗ ಭಾಳ ಕಷ್ಟ ಇತ್ತು. 3 ನಿಂಗಪ್ಪಂಗುಪ್ಪಲಿಗೆ ಹೋಗಿ ಪಾಸ್ ಆದು. 20 ಅಷ್ಟೇ ಈ ಎಸ್ ಎಸ್ ಸಿ ಹುಡುಗರಲ್ಲಿ 3 ಪಾಸ್ ಆದು. ಒಬ್ಬರು ಸುಬ್ರಹ್ಮಣ್ಯ ಪೋಸ್ಟ್ ಮ್ಯಾನೇಜರ್ ಆಗಿದ್ದಾರೆ, ಉಮಾ ಕೆಬಿಲ್ ಕೆಲಸ ಮಾಡ್ತಾರೆ. ನಾನು ಒಬ್ಬ ಮಿಲಿಟರಿ ಪರ್ಸನ್ ಆಗಿ ರಿಟೈರ್ಡ್ ಆಗಿ ಬಂದಿದ್ದೀನಿ ಮೇಡಮ್ ಅವರೇ. ಹೇಗೆ ಅನ್ನಿಸ್ತಿದೆ ಸರ್ ಒಂದ್ಸಲಿ ತಿರುಗಿ ನೋಡಿದ್ರೆ ತಮ್ಮ ಜೀವನನ ಎಷ್ಟು ಕಲರ್ಫುಲ್ ಅನ್ನಿಸುತ್ತೋ, ಇಲ್ಲ ಕಷ್ಟದ ಹಾದಿ ಅನ್ನಿಸುತ್ತೋ? ಮೇಡಮ್ ಅವರೇ, ಹಿಂದಿನ ಜೀವನ ಕಷ್ಟಪಟ್ಟು ನಾವು ಸ್ಕೂಲ್ಗೆ ಹೋಗ್ತಾ ಇದ್ರೆ ಖುಷಿ ಸಂತೋಷ ನೆಮ್ಮದಿ ಇತ್ತು ಮೇಡಮ್ ಅವರೇ. ಈಗ ದುಡ್ಡಿದೆ, ಎಲ್ಲದೂ ಇದೆ, ಖುಷಿ ಸಂತೋಷ ಇಲ್ಲ, ಟೈಮಿಗೆ ಸಿಗ್ತಲ್ಲ, ಎಂಜಾಯ್ ಮಾಡೋಕೆ ಟೈಮ್ ಸಿಗ್ತಲ್ಲ ಮೇಡಮ್ ಅವರೇ. ಹಿಂದಿನ ಜೀವನ ಚೆನ್ನಾಗಿತ್ತು ಸರ್. ಇತ್ತೀಚಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ವಿದ್ಯಾಭ್ಯಾಸ ಬೇಕು ಮೇಡಮ್ ಅವರೇ. ಏನಕ್ಕೆ ಬೇಕು ಸರ್? ಒಳ್ಳೆ ಕೆಲಸ ಕಾಮಗಾರಿ ತಂದು ಮಾಡ್ಬೇಕಂದ್ರೆ ವಿದ್ಯಾಭ್ಯಾಸ ಇರಬೇಕು. ಅನ್ಎಜುಕೇಟೆಡ್ ಆದರೆ ಏನು ಮಾಡೋಕ್ಕಾಗಲ್ಲ ಮೇಡಮ್. ಪಂಚಾಯತಿ ಒಳಗೆ ಏನು ಬಂದಿದೆ, ಏನು ಮಾಡಬೇಕು? ಅನ್ಎಜುಕೇಟೆಡ್ ಮೆಂಬರ್ ಇದ್ರೆ ಏನು ಕೇಳ್ತಾರೆ, ಏನು ಮಾಡಲ್ಲ. ಸ್ವಚ್ಛತೆ ಬಗ್ಗೆ ಆಗಲಿ, ನಾವು ಪಂಚಾಯತಿ ಒಳಗೆ ಹೋಗಿ ಕೇಳಿದ್ದೀವಿ, ಸ್ವಚ್ಛತೆಗೆ ಒಂದು ಪ್ರಿಯಾರಿಟಿ ಕೊಡಿ, ಕುಡಿಯೋ ನೀರಿಗೆ ಪ್ರಿಯಾರಿಟಿ ಕೊಡಿ, ಯಾವುದು ಕೊಟ್ಟಿಲ್ಲ ಪಂಚಾಯತಿ ಒಳಗೆ. ದುಡ್ಡೇ ಇಲ್ಲ, ದುಡ್ಡೇ ಇಲ್ಲ. ಇದನ್ನು ಕೇಳಿದ್ರೆ ನಾವು ಒಬ್ಬರೇ ಕೇಳಬೇಕು, ಇನ್ಯಾರು ಕೇಳ್ತಾನಲ್ಲ ಮೇಡಮ್ ಅವರೇ. ಈ ವ್ಯವಸ್ಥೆ ಅನುಭವಿಸ್ಕೊಂಡು ಊರಾಗೆ ಹೆಂಗಿದಾರ? ದೇವರು ಅವ್ರಿಗೆಲ್ಲ ಬುದ್ಧಿ ಕೊಡಲಿ, ಶಕ್ತಿ ಕೊಡಲಿ, ವಿದ್ಯೆ ಕೊಡಲಿ. ಕೇಳಂತಾರೆ ಅವ್ರಿಗೆ ಎಲ್ಲರೂ ಮುಂದೆ ಪಂಚಾಯತಿ ಮೀಟಿಂಗ್ ಬಂದು ಸೇರಿ ನೀರಿನ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ಕೇಳಬೇಕು ಮೇಡಮ್ ಅವ್ರು ಎಲ್ಲರೂ. ತಾವು ಗೆದ್ದ ನಂತರ ಸ್ವಚ್ಛತೆಗೆ ಹೇಗೆ ಆದ್ಯತೆ ಕೊಡ್ತಾ ಇದ್ದೀರಾ? ಅಂದ್ರೆ ಈಗ ಅಲ್ಲಿ ಪಂಚಾಯತಿಲಿ ಕೊಡ್ತಾ ಇಲ್ಲ, ಅವಕಾಶನೇ ಕೊಡ್ತಾ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಾವು ಗೆದ್ದ ನಂತರ ಏನಾದ್ರು ಸ್ವಚ್ಛತೆಗೆ ಏನು ಪ್ಲಾನಿಂಗ್ ಮಾಡ್ಕೊಂಡ್ರಿ? ಮೇಡಮ್ ಅವರೇ, ಪಂಚಾಯತಿ ಇಲ್ಲ ಅಂತ ಅಂದ ತಕ್ಷಣ ನಾವು ಸುಮ್ಮನೆ ಆಗಲಿಲ್ಲ. ಊರಿನ ಮುಂದೆ ಸ್ವಚ್ಛತೆಗಾಗಿ ಜಾತ್ರೆ ಟೈಮಲ್ಲಿ ಫುಲ್ಲು ಮುಂದೆ ಎಲ್ಲ ಗಿಡ ಗೆಂಟೆ ಬೆಳೆದಿದ್ದೆಲ್ಲ ಕ್ಲಿಯರ್ ಮಾಡಿ ಜಾತ್ರೆಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟೆ. ಕುಡಿಯೋ ನೀರಿಲ್ಲ ಅಂತಂದರು ನಮ್ಮ ಶಿವಕುಮಾರಣ್ಣ, ಗಂಗೂರು ಶಿವಕುಮಾರಣ್ಣ ಹತ್ರ ಹೋಗಿ ಕೇಳಿದಾಗ ಅವ್ರು ಒಂದು ಬಾವಿ ಕೊರ್ಸ್ಕೊಟ್ರು. ಕೊರ್ಸ ನಂತರ ಈಗ ಹೊಸ ಪೀಡಿಯೋ ಬಂದರು, ಸರ್ ನಾವು ನೆಕ್ಸ್ಟ್ ಮೋಟ್ರ್ ಕೊಡಿಸ್ತೀವಿ, ಹಳೆ ಮೋಟ್ರ್ ಅದು ಕಿಳಿಸಿ ನೀರು ಕುಡಿಲಿಲ್ಲದಂಗವ ನಾವು ಮಾಡ್ಕೊಡ್ತೀವಿ ಅಂತೇಳಿ ದೇವರ ಸರ್ ಹೇಳಿದ್ದಾರೆ. ಈಗ ಬಂದವ್ರು ಪರವಾಗಿಲ್ಲ, ಅವರು ಒಂದು ಹೇಳಿದ್ರು ನೀರಿನ ವ್ಯವಸ್ಥೆನೂ ಮಾಡಿದ್ದೀವಿ ಮೇಡಮ್ ಅವರೇ. ಆಮೇಲೆ 350 ಮೀಟ್ರು
ಎತ್ನಿಹೊಳೆ ಪ್ರಾಜೆಕ್ಟಿಂದ ಕಾಂಕ್ರೀಟ್ ರೋಡ್ ಆಯ್ತು, ರೋಡ್ ಹಾಕ್ಸಿದ್ವಿ ಮೇಡಮ್ ಅವರೇ. ಆಮೇಲೆ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ. ಫಸ್ಟ್ ಪಿ ಡಿಒ ಅಭಿಲಾಷ್ ಸರ್ ಅವರು ಒಂದು ಲೈಟಿಂಗ್ ಹಾಕ್ಸ್ಕೊಟ್ರು. ಪಂಚಾಯತಲ್ಲಿ ಈಗ ದುಡ್ಡಿಲ್ಲ ಅಂತ ಏನು ಬಿಟ್ಟಿಲ್ಲ ಮೇಡಮ್ ಅವರೇ, ಎಲ್ಲ ಕೆಲಸನ ಹೊರಗಡೆನೆ ಮಾಡ್ತಿದ್ದೀವಿ. ಅಂದರೆ ವಾಟರ್ ಮ್ಯಾನ್ಗಳು ಕೂಡ 19 ತಿಂಗಳಿಂದ ಪೇಮೆಂಟು ಆಗಿಲ್ಲ. ಈ ವ್ಯವಸ್ಥೆ ಎಲ್ಲವ ನಮ್ಮ ಇದನ್ನು ನೋಡಿದಂಥವ್ರು ನಮ್ಮ ಹೈಯರ್ ಅಧಿಕಾರಿಗಳು ಯಾಕೆ ಪೇಮೆಂಟ್ ಆಗಿಲ್ಲ, ಏನು ವ್ಯವಸ್ಥೆ ಸರಿ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ ಮೇಡಮ್ ಅವರೇ. ಸರ್, ತಮ್ಮ ಗ್ರಾಮದಲ್ಲಿ ಇರೋಂಥ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ರೆ? ಸ್ವಚ್ಛತೆ ಬಗ್ಗೆ ಇರ್ಬೋದು, ನೀರು, ಕುಡಿಯೋ ನೀರಿನ ಸಮಸ್ಯೆ ಏನಾದ್ರು ಇದೆಯಾ? ಇನ್ನೂ ಮೇಡಮ್ ಅವರೇ, ಸ್ವಚ್ಛತೆ ಬಗ್ಗೆ ನಾವು ಮುಂದ್ಗಡೆ ಅಂಗನವಾಡಿ ಎಲ್ಲ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ. ಅಲ್ಲಿಂದು ವ್ಯವಸ್ಥೆ ಹೇಳಿದ್ದೀನಿ, ಲೆಟ್ರ್ ತಂದಿದ್ದೀನಿ, ಲೆಟ್ರ್ ಸಿಗ್ತಾ ಇಲ್ಲ, ಆದೇಶದ ಕಾಪಿ ಸಿಕ್ಕಿಲ್ಲ, ಮಾಡ್ಸಕ್ಕವೆ ಹೋರಾಟ ಮಾಡ್ತೀನಿ ಮೇಡಮ್ ಅವ್ರೆ. ಅದೊಂದು ವ್ಯವಸ್ಥೆ, ಸ್ವಚ್ಛತೆ ಶೌಚಾಲಯ ಮಾಡಬೇಕು ಅಂತ ಆಸೆ ಇದೆ. ಲೆಟ್ರ್ ಸಿಕ್ಕಿದ್ರೆ ಅದನ್ನು ಶೌಚಾಲಯವನ್ನು ಮಾಡ್ತೀವಿ. ಆಮೇಲೆ ಸ್ವಚ್ಛತೆ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಮೇಡಮ್ ಅವರೇ. ನಮ್ಮ ಆಶಾ ಮೇಡಮ್ ಅವರೇ ಆಗಲಿ ಅಲ್ಲೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿಟ್ಟಿದ್ದಾರೆ ಮೇಡಮ್ ಅವರೇ. ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ಲಾಕ್ಡೌನ್ ಬೇರೆ ಆಗಿತ್ತು, ಆ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಕೋವಿಡ್ ಆಗಿ ಯಾರು ಆತರ ಮೃತ ಪಡಲಿಲ್ಲ ಮೇಡಮ್ ಅವರೇ, ಚೆನ್ನಾಗಿತ್ತು. ನಮ್ಮ ಘಟ್ಟದಲ್ಲಿ ಪಂಚಾಯತಿಲಿ ಕೋವಿಡ್ ಕೇಸೇ ಇರಲಿಲ್ಲ. ಆಮೇಲೆ ಲೇಟೆಸ್ಟ್ ಆಗಿ ಅಲ್ಪ ಸ್ವಲ್ಪ ಅದು ಈಗ ಕ್ಲಿಯರ್ ಆಗಿದೆ ಮೇಡಮ್. ಅದನ್ನೆಲ್ಲ ಹೇಗೆ ಸಂಭಾಳಿಸಿದ್ರಿ ತಾವು? ನಮ್ಮ ಸ್ವಚ್ಛಾಲಯ ಸ್ಯಾನಿಟೈಸೇಷನ್ ಮಾಡಿಸಿದ್ವಿ ಮೇಡಮ್, ಪಂಚಾಯತಿಂದ ಒಂದ್ಸಲ ಮಾಡಿಸಿದ್ದು. ಜಾಗೃತಿಯನ್ನು ಮೂಡಿಸಿದ್ವಿ ಜನಗಳಿಗೆ, ಈ ಥರ ಹೊರಗಡೆ ಹೋಗ್ಬಾರ್ದು, ಇಲ್ಲಿಂದಲೇ ತರ ತಂಗಬೇಕು, ಇಲ್ಲಿಂದ ಇದು ಮಾಡ್ಕೋಬೇಕು ಅಂತೇಳಿ. ಅದೇ ಥರ ಅಂದರೆ ಅವರಿಗೆ ಜಾಗೃತಿ ಹೇಗೆ ಮೂಡಿಸಿದ್ರಿ ಸರ್, ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ? ಸ್ವಚ್ಛತೆ ಬಗ್ಗೆ ಎಲ್ಲರೂ ಮೇಡಮ್ ಅವರೇ ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹಾಗಾಗಿ ಹೊರಗಡೆ ಹೋಗ್ಬಂದ್ರೆ ಸ್ನಾನ ಮಾಡಬೇಕು, ಕೈ ತೊಳಿಬೇಕು, ಸ್ಯಾನಿಟೈಸರ್ ಹಾಕಬೇಕು, ಈ ಥರ ಹೇಳಿ ಎಲ್ಲರಿಗೂ ತಿಳಿಸ್ಕೊಟ್ಟಿವಿ ಮೇಡಮ್ ಅವರೇ. ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರೈಕೆ ಆಗಿದೆಯಾ? ಎಲ್ಲರಿಗೂ ಆಗಿದೆ ಮೇಡಮ್ ಅವರೇ. ಲೇಟೆಸ್ಟ್ ಈ 2 ವೀಕಲ್ಲಿ 2 ಸಲ ಮಾಡಿದ್ರು ಊರಲ್ಲೆಲ್ಲ. ಒಂದು 300 ಟೋಟಲ್ ನಮ್ಮ ಪಂಚಾಯತಿ ಒಳಗೆ 300-400 ಟೋಟಲ್ ಆಗಿ ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಸರ್, ರೈತನೇ ದೇಶದ ಬೆನ್ನೆಲುಬು ಅಂತ ಕೂಡ ಹೇಳ್ತೀವಿ. ಅಂದರೆ ದೇಶ ಕಾಯೋರು ತಾವು, ದೇಶ ಕಾದು ರಿಟೈರ್ಮೆಂಟ್ ತಗೊಂಡು ಈಗ ಬಂದಿದ್ದೀರಾ, ಅದೇ ರೀತಿ ರೈತನ ಕೂಡ ದೇಶದ ಬೆನ್ನೆಲುಬು ಅಂತ ಕೂಡ ಹೇಳ್ತೀವಿ. ಅವ್ರಿಗೆ ಒಂದು ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಿಂದ ಇರ್ಬೋದು, ರೇಷ್ಮೆ ಇಲಾಖೆಯಿಂದ ಎಲ್ಲ ಸಸಿಗಳು ಕೊಡಿಸೋದು, ಬದು ನಿರ್ಮಾಣ, ಕೆರೆ ಹೂಳೆತ್ಸೋದು, ಆ ಥರ ಕೆಲಸ ಕಾರ್ಯಗಳು ಯಾವ್ದಾದ್ರು ಮಾಡಿದ್ದೀರಾ ತಾವು? ಮೇಡಮ್ ಅವರೇ, ಬದು ನಿರ್ಮಾಣ ಮಾಡ್ತಿದ್ದಾರೆ, ಏನು ತೊಂದರೆ ಇಲ್ಲ. ಬದು ನಿರ್ಮಾಣ ಆಗಲಿ, ನೀರ್ಗಾವಲಿ ಕೆಲಸನೇ ಆಗಲಿ, ಕೃಷಿ ಇಲಾಖೆಯಿಂದ ಏನೇನು ಸುವಿಧೆ ಸಿಗುತ್ತೆ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಪಾಪ ಒತ್ತು ಕೊಡ್ತಾರೆ, ಜನನು ಇಂಟ್ರೆಸ್ಟ್ ಆಗಿ ಮಾಡ್ಕೊತಾರೆ ಆ ಕೆಲಸ ಬಿಟ್ಟರೆ, ಇನ್ನು ಬಾಕಿ ಯಾವುದು ಕೆಲಸ ಮಾಡ್ತಾರೆ. ಅಂದರೆ ನಿಮ್ಮ ಗ್ರಾಮಸ್ಥರು ರೈತರು ಏನಿದ್ದಾರೆ ಅವ್ರಿಗೆ ಮಾಹಿತಿಗಳು ತಾವು ಹೇಗೆ ತಲುಪಿಸ್ತೀರಾ? ಮೇಡಮ್ ಅವರೇ, ಇದು ಪಂಚಾಯತಿಂದಲೂ ಹೇಳ್ತಾರೆ ಮೇಡಮ್ ಅವರೇ, ಇಷ್ಟು ಕಾಮಗಾರಿ ಕೆಲಸಕ್ಕೆ ಮಾಡ್ಬೋದು, ಯಾರು ಅಪ್ರೂವಲ್ ಕೇಳ್ತಾರೆ, ನಾವು ಬರ್ಕೊಟ್ಟಿರ್ತೀವಿ ಈ ಥರ ಕೆಲಸ ಆಗಬೇಕು, ಈ ಥರ ಮಾಡಬೇಕು ಅಂತೇಳಿ. ಅವರು 1 ವರ್ಷದಲ್ಲಿ ಅವಾಗ 6 ತಿಂಗಳಲ್ಲಿ ಅಪ್ರೂವಲ್ ಕೊಡ್ತಾರೆ ಮೇಡಮ್ ಅವರೇ. ಅದೇ ಅದೇ ರೀತಿ ಕೆಲಸನೆಲ್ಲ, ನೀರ್ಗಾವಲಿ ಕೆಲಸ ಆಗಲಿ, ಚರಂಡಿ ಕೆಲಸನೇ ಆಗಲಿ, ಸೊಸಿಗೆ ಬದು ಹಾಕೋದಾಗಲಿ, ಎಲ್ಲದೂ ಮಾಹಿತಿ ಪಂಚಾಯತಿಂದ ಸಿಗುತ್ತೆ ಮೇಡಮ್. ಸರ್, ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರ್ಬೋದು, ತಾವು ಆರ್ಮಿಗೆ ಹೋಗೋಕ್ಕಿಂತ ಮುಂಚೆನೆ ಒಂದು ಹಿರಿಯರೇ ರಾಜಕೀಯ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದ್ದಾರೆ, ಅದರಲ್ಲೂ ಈ ಬಾರಿ ರೀಸೆಂಟ್ ಆಗಿ ಯುವಕರೇ ಇದ್ದಾರೆ ರಾಜಕೀಯದಲ್ಲಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮೇಡಮ್ ಅವರೇ, ಹಿಂದೆ ಅಪ್ಪ ಹಾಕಿದ್ದ ಅಲ್ಮರು ಅಂತ ಹೇಳಿ ಅದನ್ನೇ ನಂಬ್ಕೊಂಡಿರ್ತಾ ಇದ್ರಲ್ಲ, ಆ ಥರ ಏನಿಲ್ಲ. ಯೂಸ್ ಏನಿದ್ದಾರೆ, ಎಲ್ಲ ಬುದ್ಧಿವಂತರಿದ್ದಾರೆ, ಯಾರಿಗೆ ಹಾಕ್ಬೇಕು, ಯಾರು ಕೆಲಸ ಮಾಡ್ತಾರೆ, ಯಾರನ್ನ ಮುಂದೆ ನೋಡ್ಕೋಬೇಕು, ಆ ಥರ ಸೆಲೆಕ್ಷನ್ ಮಾಡ್ತಾರೆ ಮೇಡಮ್ ಅವರೇ. ಹಿರಿಯರಿಗೆಲ್ಲ ಒತ್ತು ಕೊಡಲ್ಲ, ನಮ್ದು ಅದೇ ಪಕ್ಷ ಅಲ್ಲಿಗೆ ಹಾಕ್ಬೇಕು. ಒನ್ ಟೈಮ್ ಎಲೆಕ್ಷನ್ ಎಲ್ಲ ಏನಾಗುತ್ತೆ, ಒನ್ ಟೈಮ್ ಲಾಸ್ಟ್ ಟೈಮ್ ಕೊಟ್ಟರು, ದುಡ್ಡು ಕೊಟ್ಟರು, ಕುಡಿದ್ರು, ಅಷ್ಟೇ ಬಿಟ್ಟರೆ ಹಾಕದ್ ಬಿಟ್ರೆ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಆಗ್ತಾರೆ ಈಗ ಮೇಡಮ್ ಅವರೇ, ಬುದ್ಧಿವಂತರಿದ್ದಾರೆ. ಅಂದ್ರೆ ಯುವಕರು ಇದ್ರೆ ಒಂದು ಗ್ರಾಮ ಬದಲಾವಣೆ ಆಗುತ್ತೆ. ಹೌದು ಹೌದು ಮೇಡಮ್. ಅದೇ ರೀತಿ ಮಹಿಳೆಯರು ಕೂಡ 50% ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಂಚಾಯತಿ
ಅವರು ಅನ್ಎಜುಕೇಟೆಡ್ ಇರೋದ್ರಿಂದ ತುಂಬಾ ಕಷ್ಟ, ಅವ್ರು ಇಂಪ್ರೂವ್ಮೆಂಟೇಷನ್ ಆಗಬೇಕು. ಒಂದು ಪಂಚಾಯತಿಲಿ ಎಲೆಕ್ಷನ್ ನಿಲ್ಬಂದ್ರೆ ಒಂದು ಎಸ್ಎಸ್ಸಿ ಆರ ಪಾಸ್ ಆಗಿರ್ಬೇಕು, ನೀವು ಎಸ್ಎಸ್ಸಿ ಪಾಸ್ ಆಗಿರ್ಬೇಕು. ತಾವು ಸೇನಲ್ಲಿ ಈಗ 18 ವರ್ಷ ಸರ್ವಿಸ್ ಮುಗಿಸಿ ಬಂದಿದ್ದೀರಾ, ತಮ್ಮ ಅನುಭವನ ಯಾವ ರೀತಿ ಹಂಚ್ಕೊಳ್ತೀರಾ, ಮತ್ತೆ ಇವಾಗಿನ ಯುವಕರಿಗೆ ಸೇನೆ ಸೇರ್ಬೇಕು ಅಂತ ಅನ್ನೋರಿಗೆ ಏನು ಮಾಹಿತಿ ಕೊಡ್ತೀರಾ? ಒಂದು ಒಳ್ಳೆ ಕೆಲಸ ಅಂದ್ರೆ ಇಂಡಿಯನ್ ಆರ್ಮಿ ಸೇವೆ ಮಾಡುವಂತ ಅವಕಾಶ ಎಲ್ಲರಿಗೂ ಸಿಗಲ್ಲ ಮೇಡಮ್ ಅವರೇ, ಪುಣ್ಯ ಮಾಡಿದ್ರೆ ಮಾತ್ರ ಸಿಗುತ್ತೆ. ಪುಣ್ಯ ಇರೋಂಥವ್ರು ಹೋಗ್ಬೋದು, ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿದೆ ಆರ್ಮಿ, ಒಳ್ಳೆ ಸ್ಪೆಷಲಿಟಿ ಇದೆ, ಹೋದ್ರೆ ತುಂಬ ಒಳ್ಳೇದು ಮೇಡಮ್ ಅವರೇ. ಇಲ್ಲಿ ಗೌರ್ಮೆಂಟ್ ಮಾಡೋದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆರ್ಮಿ ಒಳಗೆ ಯಾವ ರೀತಿ ತೊಂದರೆ ಇಲ್ಲ ಮೇಡಮ್ ಅವರೇ. ಟ್ರೈನಿಂಗ್ ಮಾಡಿದ್ರೆ ಫಿಸಿಕಲ್ ಚೆನ್ನಾಗಿಟ್ಟಿರ್ತಾರೆ, ಊಟ ತಿಂಡಿ ವ್ಯವಸ್ಥೆ ಅಕಮಡೇಷನ್ ಎಲ್ಲ ಚೆನ್ನಾಗಿರುತ್ತೆ, ಹೋಗೋಂಥ ಯೂಸ್ಗಳು ಹೋಗ್ಬೋದು. ಅಂದರೆ ಲಕ್ ಇರಬೇಕು ಮೇಡಮ್ ಅವರೇ, ಎಲ್ಲರಿಗೂ ಸಿಗಲ್ಲ. ಅದು ತಮ್ಮ ಅನುಭವ ಹೇಗಿತ್ತು ಮೇಡಮ್? ನಾವು ದೇಶ ಸೇವೆ ಮಾಡಿದಾಗ ಹೇಗೆ ಅನಿಸ್ತು ಮನಸ್ಸು? ನಮಗೆ ಖುಷಿನೇ ಇತ್ತು ಮೇಡಮ್ ಅವರೇ. ನಾವು ಡ್ರೆಸ್ ಹಾಕೊಂಡ್ರೆ ಮನೆಗೆ ಏನೋ ಬರಲ್ಲ, ಯಾರೇ ಕಾಣಕ್ವೆ, ಅಪ್ಪ ಅಮ್ಮ ಯಾರೇ ಆಗಲಿ, ನಮ್ಮ ದೇಶ, ನಮ್ಮ ಜನತೆ, ನಮ್ಮೂರು, ಈ ಥರ ನಮ್ಮ ಸ್ವಂತ ಮನೆ ಭವನ ಬರಲ್ಲ. ದೇಶ ಅಂದಾಗ ಒಂದು ಏಕತೆ ಮನೆ ಭವನ ಇರುತ್ತೆ ಮೇಡಮ್ ಅವರೇ. ಅದರಿಂದ ನಾವು ಫಸ್ಟ್ ಟೈಮಲ್ಲಿ ಮಿಲಿಟ್ರಿಗೆ ಹೋದಾಗ ಅಸ್ಸಾಮಲ್ಲಿ ಇದ್ದು ಮೇಡಮ್ ಅವರೇ. ಫ್ಲಡ್ ಬಂತು, ಫ್ಲಡ್ ಬಂದಾಗ ನಾವು ಒಂದು ಕಡೆ ಒಂದು ಏರಿಯಾಗೆ ಹೋದು, ಬ್ರಹ್ಮಪುತ್ರ ನದಿ, ಅದೊಂದು ರಿವರ್ ಬ್ರಾಂಚಸ್ ಇದಾವೆ, ಅದಕ್ಕೆ ಒಂದು ಹತ್ತು ನದಿ ಸೇರಿದ್ರೆ ಬ್ರಹ್ಮಪುತ್ರ ದೊಡ್ಡದಾಗ ಬರುತ್ತೆ. ಒಂದು ಬ್ರಾಂಚ್ ಸೈಡು ಹೋದು, ಊರೆಲ್ಲ ತುಂಬ 4-5 ಅಡಿ ನೀರು ತುಂಬ್ಕೊಂಡಿತ್ತು ಮೇಡಮ್ ಅವರೇ. ಅಲ್ಲಿಗೆ ಹೋದಾಗ ಈ ಕಡೆಯಿಂದ ನಮ್ಮ ಡಿ ಸಿ ಅವ್ರು ಬರಬೇಕು, ತಹಸೀಲ್ದಾರ್ ಬರಬೇಕು, ಇಲ್ಲಿಂದ ಆ ಕಡೆ ಹೋಗೋಕ್ಕೆ 3 ಗಂಟೆ ಆಯಿತು ಮೇಡಮ್ ಅವರೇ. 3 ಗಂಟೆ ನಾವು ಮೂವ್ ಮಾಡಿದ್ವು ಒಂದು ಕಡೆಯಿಂದ ಬ್ರಹ್ಮಪುತ್ರ ನದಿ ಕ್ರಾಸ್ ಮಾಡೋಕ್ಕೆ 4 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಹೋಗ್ತಾ ಮೇಡಮ್ ಅವರೇ ಸೀದಾ ನಾವು ಏನು 90 ಡಿಗ್ರಿ ಹೋದಾಗ 90 ಡಿಗ್ರಿ ಹೋಗಿಲ್ಲ, ಈ ಕಡೆ ಮತ್ತೆ 30 ಡಿಗ್ರಿ ಬಂದ್ಬಿಟ್ಟು ಹಿಂಗ್ ಸ್ಟ್ರೈಟ್ ಹೋಗಲ್ಲ, ವೇ ಫಾಸ್ಟ್ ಇದೆಯಲ್ಲ, ಅದರಿಂದ ಈ ಕಡೆ ಕೆಳಗಡೆ ಹೋದು. 4 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ತುಂಬಾ ಸಮಯ ಇಡ್ತು. 2 ಬೋಟು ಫಿಟ್ ಮಾಡ್ಕೊ ಹೋಗಿದ್ದು, ನೈಜೇಶನ್ ಸಾಬ್ ಇದ್ರು, ನಾವಿದ್ದು, ನಮ್ದಸಿಗೆ ತಹಸೀಲ್ದಾರ್ ಆಫೀಸರ್ ಇದ್ರು. ಈ ಕಡೆಯಿಂದ ಹೋದು ಮೇಡಮ್ ಅವರೇ, ಸೇಫ್ ಅಲ್ಲಿ ಹೋಗಿ ಸೇರ್ದು. 3 ಗಂಟೆಗೆ ಹೊರಟಾರೆ, 6 ಗಂಟೆಗೆ ಅಲ್ಲಿ ಹೋಗಿ ಸೇರ್ದು ಮೇಡಮ್ ಅವರೇ. 6 ಗಂಟೆಗೆ ಹೋದಾಗ ನಾವು ಅಲ್ಲಿ ಒಂದು 35 ಹುಡುಗರನ್ನ ಹತ್ತಿಸ್ಕೊಂಡು, ನೀರಿನ ವ್ಯವಸ್ಥೆ ತುಂಬ ಅಭಾವ ಜಾಸ್ತಿ ಇದೆ, ದೊಡ್ಡವ್ರನ್ನ ಯಾರು ಹಸ್ಲಿಲ್ಲ, 35 ಮಕ್ಳನ್ನ ಮಾತ್ರ ಕರ್ಕೊಂಡು, ಲೇಡೀಸ್ ಮಾತ್ರ ಒಂದು 4 ಜನ ಹತ್ಸ್ಕೊಂಡ್ಬಂದು, ಅದ್ರ ಕೆಪಾಸಿಟಿನ 35 ಜನ. ಅಂದ್ರೆ ನಮ್ಮ ಸ್ಟಾಫ್ ಒಂದು 7-8 ಜನ, ನಾವೊಂದು 40 ಜನ ಆದ್ರು ಮೇಡಮ್ ಅವರೇ. 30 ಜನಕ್ಕೆ 10 ಜನ ಎಕ್ಸ್ಟ್ರಾ ಆದ್ರು, ಆದ್ರೆ 2 OBM ಫಿಟ್ ಮಾಡ್ಕೊ ಹೋಗಿದ್ದು. ಮಧ್ಯ ಬರ್ತಾ ಮೇಡಮ್ ಅವರೇ, ಬ್ರಹ್ಮಪುತ್ರ ನದಿ ಮಧ್ಯ ಬಂದ ತಕ್ಷಣ ಏನಾಯ್ತು, ಮರ ದಿಂಬಿ ಹೊಡೆದ್ಬಿಟ್ಟು ಬೋಟಿಗೆ, ನೀರು ಫುಲ್ ಮೇಲ್ಗಡೆ ಬರೋ ಫೋರ್ಸ್ ಜಾಸ್ತಿ ಆಗ್ಬಿಡ್ತು. ನಮ್ಮ ಆಫೀಸರ್ ಸಾಹೇಬ್ ಎಲ್ಲ ಏನ್ ಮಾಡಿದ್ರು, ಬಂದ್ ಮಾಡ್ಕೊಬಿಟ್ರು. ಅಲ್ಲಿದ್ದ ಜನ ಕಿರೀಟ ಮಾಡ್ಬಿಟ್ರು, ನಾವು ಉಳಿಯೆಲ್ಲ ಸತ್ತೋಗ್ಬಿಡ್ತೀವಿ ಅಂತೇಳಿ. ಆಮೇಲೆ ಅದು ಬಂದ್ ಮಾಡ್ಕೊಂಡು ಅದು ಹಿಡ್ಕೊಂಡು ಕುತ್ಕೊಂಡ್ರು, ನೀರು ಬಂದ ಮನೆಯಿಂದಲೇ ಎತ್ತಾಗ್ತಿದ್ದು ಮೇಡಮ್ ಅವ್ರೆ. ನಾವು ತುಂಬಾ ಕಷ್ಟ ಆಗೋದು, ನೀರು ಎತ್ತಾಕು ಅಷ್ಟು ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಲ್ಲ ಜಾಸ್ತಿ ಬಿಟ್ಟರೆ ಅದು ಮುಳುಗೋಗ್ಬಿಡ್ತಾ ಇದ್ದು. ಅಲ್ಲಿನ ಕ್ಲಿಯರ್ ಆಗಿ ಮುಂದೆ ಬರ್ತಿದ್ದು ಮೇಡಮ್ ಅವರೇ, ಮತ್ತೆ ಅಲ್ಲಿ OBM ಆಫ್ ಆಗ್ಬಿಡ್ತು ಮಧ್ಯದಲ್ಲಿ. ಒಂದು ನಮಗೆ ಕಂಟ್ರೋಲ್ ಸಿಗ್ತಲ್ಲ, ರದಿ ರಿವರ್ ಏನು ಕರೆಂಟ್ ವಾಟರ್ ಇದೆ ಫಾಸ್ಟ್ ಇರುತ್ತೆ. ಅವಾಗ ಏನು ಮಾಡಿದ್ ಮೇಡಮ್ ಅವರೇ, ನಮ್ಮ ಶ್ರೀಕಾಂತ್ ಅಂತ ಇದ್ದು, ಅವರು ರಿಟೈರ್ಡ್ ಆಗಿ ಬಂದಿದ್ದಾರೆ. ನಾವು ಆಮೇಲೆ ನಾವೇ ಮಾಡಿದ್ವು, ಜಂಪ್ ಮಾಡಿದ್ ಮೇಡಮ್ ಅವರೇ ನದಿಗೆ ಮಧ್ಯದಲ್ಲಿ, ನೀರು ಅಂತ ಬಂದ್ ತರ ಇರುತ್ತಲ್ಲ ಅಲ್ಲಿಗೆ ಹೋಗಿ ಜಂಪ್ ಮಾಡಿದ್ವು. ಇಷ್ಟು ದ ನೀರು ಬಂದು ಮೇಡಮ್ ಅವರೇ, ಹಗ್ಗ ಹಿಡ್ಕೊಂಡು ಬೋಟ್ ಹಿಡ್ಕೊಂಡು ನಿಲ್ಸ್ಕೊಂಡು ನಿಲ್ಸ್ಕೊಬಿಟ್ಟು ಆಮೇಲೆ OBM ಫುಲ್ ಸತ್ಯ ತುಂಬ್ಕೊಂಡ್ಬಿಡ್ತೀವಿ ಮೇಡಮ್ ಅವರೇ. ಅದೆಲ್ಲ ಕ್ಲಿಯರ್ ಮಾಡಿ ಸತ್ಯ ಅಲ್ಲವಾ. ಮತ್ತೆ ಅಲ್ಲಿಂದ ಮೂವ್ ಮಾಡ್ಕೊಂಡ್ಬಂದು ಮೇಡಮ್ ಅವರೇ, ನಮ್ಮ ಮೇಜರ್ ಮಣಿ ಸಾಹೇಬ್ ಇದ್ರು ಅಲ್ಲಿ. 6 ಗಂಟೆಗೆ ರೀಚ್ ಆದರು, 1 ಗಂಟೆಗೆಲ್ಲ ಜನ ಎಲ್ಲ ಹತ್ಸ್ಕೊಂಡು ಈ ಕಡೆ ಬರೋ ಹೊತ್ತಿಗೆ 11:30 ರಾತ್ರಿ ಆಯ್ತು. ನಮ್ಮ ಮಣಿ ಸಾಹೇಬ್ ಇದ್ರು, ಮೇಜರ್ ಮಣಿ ಅಂತ ಇದ್ರು ತಮಿಳ್ನಾಡವರು, ಅವರು ನಮ್ಮ ಯೂನಿಟ್ಗೆ ರಿಪೋರ್ಟ್ ಕೊಟ್ರು. ಈ ಇಲ್ಲ, ನಮ್ಮ 8 ಜನ ಸಿಬ್ಬಂದಿ ಸತ್ತೋದ್ರು, ತೇಲ್ಕೋಬಿಟ್ರು ನದಿಲಿ. ಇನ್ಫಾರ್ಮೇಶನ್ ಏನಿಲ್ಲ ಮೇಡಮ್ ಅವರೇ, ಕ್ಲೌಟ್ ಮುಚ್ಕೊಂಡಿರುತ್ತೆ, ನಮಗೆ ಡಿಸ್ಟೆನ್ಸ್ ಏನು ಗೊತ್ತಾಗಲ್ಲ. ನಾವು ಈ ಕಡೆ ಪಾರಬೇಕು ಅಂದ್ರೆ ಹಂಗೆ ಹಿಂಗೆ ಹೋದ್ವಾ, ಮತ್ತೆ ಕಡೆ ಹೊರಟ ಹಿಂಗೆ ಕಳಿಬೋದು, 4 ಕಿಲೋಮೀಟರ್ ಕಳಿಬೋದು. ಆಮೇಲೆ 4 ಕಿಲೋಮೀಟರ್ ಹಿಂಗೆ ಕೆಳಗಡೆ ಹೋದು, 12:00 ಕೆಳಗೆ ರೀಚ್ ಆದ್ರು ಮೇಡಮ್ ಅವರೇ. ಅಷ್ಟೇ ನಮ್ಮ ಆಫೀಸರ್ ಎಲ್ಲ ಹೋಗಿದ್ರು, ಈ ಬ್ರಹ್ಮಪುತ್ರ ನದಿಲಿ ಕೊಚ್ಚೋಗಿದ್ದಾರೆ ಅಂತೇಳಿ. ಆಮೇಲೆ ನಾವು ಕೆಳಗೆ ಹೋಗಿ ಮತ್ತೆ ನಮಗೆ ವಾಕೆಟ್ ಆಗಿ ಇಲ್ಲಿ ಕನೆಕ್ಟ್ ಕ್ಯಾಚ್ ಸಿಕ್ಕಿ ಮಾತಾಡಿದ ನಂತರ ಖುಷಿಯಾದ್ರು, ಎಲ್ಲರೂ ಖುಷಿಯಾಗಿ ಕರ್ಕೊಂಡು ಹೋಗಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ರು ಮೇಡಮ್ ಅವರೇ. ಈಗ ಹೇಗೆ ಅನ್ನಿಸ್ತಿದೆ, ಈಗ ನಿವೃತ್ತಿಯಾಗಿ ಎಷ್ಟು ವರ್ಷಗಳಾಯ್ತು? 4 ವರ್ಷ ಆಯ್ತು ಮೇಡಮ್. 4 ವರ್ಷ ಆಯ್ತು. ಈಗ ಅದೆಲ್ಲ ನೆನಪಿಸ್ಕೊಂಡಾಗ ಹೇಗೆ ಅನ್ಸುತ್ತೆ ತಮ್ಗೆ? ಮೇಡಮ್ ಅವರೇ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅವರೇ. ಆರ್ಮಿ ಒಳಗೆ ಸರ್ವಿಸ್ ಮಾಡ್ಬೇಕು, ಕಷ್ಟ ಇದ್ರೂ ದೇಶ ಅಂತ ಮಾಡ್ತೀವಲ್ಲ, ಅದ್ ಮೇನ್ ದೇಶ ಫಸ್ಟ್ ಆಗುತ್ತೆ ಮೇಡಮ್ ಅವರೇ. ನಮ್ ಸೆಲ್ಫ್ ಏನ್ ಬರಲ್ಲ ಮೇಡಮ್ ಅವರೇ. ಅಂದ್ರೆ ದೇಶ ಕಾಯ್ದು ಬಂದಿದ್ದೀರಾ ಇಷ್ಟು ವರ್ಷಗಳ ನಂತರ, ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಾ, ಅದಕ್ಕೂ ಇದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸಗಳಿದೆ. ಇಲ್ಲಿ ಹೇಗೆ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಗ್ರಾಮದಲ್ಲಿ? ನಮ್ಮ ಮಿಲಿಟರಿ ಒಳಗೆ ಸ್ವಚ್ಛತೆ ಇರುತ್ತಲ್ಲ ಮೇಡಮ್, ಆ ತರ ನಮ್ಮ ಊರಿನ ಮರ ಗಿಡ ಸಸಿ ನಡೆಸಿ ತುಂಬಾ ತಣ್ಣಗಿರಂಗ್ ವಾತಾವರಣ ಮಾಡ್ಬೇಕು ಅಂತ ಮಾದರಿ ಮಾಡ್ಬೇಕು. ನಮ್ಮ ಮಿಲಿಟರಿ ಒಳಗೆ ಒಂದೊಂದು ಗಿಡನು ನಟ್ಟಿ ಎಷ್ಟೊಂದು ಪಾಲನೆ ಮಾಡ್ತೀವಿ, ಹಳ್ಳಿ ಕಡೆ ಮಾಡಲ್ಲ ಮೇಡಮ್. ಮರ ಕಡ್ದು ಕಾಡು ನಾಶ ಮಾಡಿ ಊರೆಲ್ಲ ನಾಶ ಮಾಡ್ತಾರೆ, ಅದನ್ನೆಲ್ಲ ಬೆಳೆಸ್ಬೇಕು, ಸಮೃದ್ಧಿ ಮಾಡ್ಬೇಕು, ಊರ ತುಂಬಾ ಆಸೆ ಕನ್ಸ್ಕೊಂಡಿದ್ವಿ. ಈ 5 ವರ್ಷಗಳಲ್ಲಿ ತಾವ್ ಇನ್ನು ಏನೇನ್ ಕೆಲಸ ಕಾರ್ಯಗಳು ಮಾಡ್ಬೇಕು ತಮ್ಮ ಗ್ರಾಮಕ್ಕೆ ಅನ್ಕೊಂಡಿದ್ದೀರ? ಕುಡಿಯೋ ನೀರಿನ ವ್ಯವಸ್ಥೆ ಮೇಡಮ್ ಅವರೇ ಫಸ್ಟ್ ಪ್ರಿಯಾರಿಟಿ ಇರೋದು. ನಮಗೆ ಸ್ವಚ್ಛತೆ ಎಗಚಿಯಿಂದ ಕೊಟ್ರು ಸರಿಯ ಎತ್ತನವಳಿ ಏನು ಬರ್ತಾ ಇದೆ, ಅದರಿಂದ ಕೊಟ್ಟರು ಸರಿಯಾಗಿ ನೀರಿನ ಭಾಳ ತೊಂದರೆ ಇದೆ ಮೇಡಮ್. ಅದಕ್ಕೆ ಹೋರಾಟ ನಾನು ಮಾಡ್ತೀನಿ. ನಮ್ಮೂರು ಕೆರೆಗೆ ನೀರು ಬರ್ತಾ ಇಲ್ಲ,
ಅದಕ್ಕೋರ ಹೋರಾಟ ಮಾಡ್ತೀವಿ ನೋಡಿ. ಅಂದ್ರೆ ಸೇನೆಯಲ್ಲಿ ನಿಮ್ಗೆ ಅವಾಗ ನಮ್ಗೆ ಅಷ್ಟು ಪವರ್ ಇರಲಿಲ್ಲ, ಇವಾಗ ಪವರ್ ಸಿಕ್ಕಿದೆ, ನಾವು ಹೋರಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಈ ಪವರ್ ಚೆನ್ನಾಗಿದೆ ಮೇಡಮ್. ಮಿಲಿಟರಿ ಮೋದಿ ಸಾಹೇಬ್ ಬಂದ್ಮೇಲೆ ಇಂಡಿಯನ್ ವರ್ಡಲ್ಲೇ ನಂಬರ್ ತ್ರೀ ಅಲ್ಲಿದೆ. ಆರ್ಮಿ ಬಗ್ಗೆ ಕಮ್ಜೋರ್ ಏನಿಲ್ಲ ಮೇಡಮ್ರೆ, ನಮ್ಮ ಇಂಡಿಯನ್ ಬದಲಾವಣೆ ಆಗಿದೆ ಆರ್ಮಿನಲ್ಲಿ. ಆರ್ಮಿ ಒಳಗೆ ಮೇಡಮ್ ಅವರೇ ಹೋಗಕ್ಕೆ ಬರಕ್ಕೆ ಫ್ಲೇಟ್ ಎಲ್ಲ ಮಾಡಿದ್ರು, ಮೋದಿ ಬಂದ್ಮೇಲೆ ಫ್ಲೇಟ್ ಕೊಟ್ರು ಜವಾನ್ಸ್ ಫ್ಲೇಟ್ ಎಲ್ಲ ಕೊಡೋದು ಇಲ್ಲ. ನಮಗೆ ಟ್ರೈನಲ್ಲಿ ಥರ್ಡ್ ಕ್ಲಾಸ್ ಬಗ್ಗೆ ಕೊಡೋರು, ಎ ಸಿ ಕೊಡ್ತಾ ಇರಲ್ಲ. ಮೋದಿ ಸಾಹೇಬ್ ಬಂದ್ಮೇಲೆ ಎ ಸಿ ಎಲ್ಲ ಬರಕ್ಕಾದ್ರು. ನಮ್ಗೆ ಅಫಿಷಿಯಲ್ ಟ್ರೀಟ್ಮೆಂಟ್ ಇದೆ. ಒಂದು ಜವಾನ್ ಅಂದರೆ ಅಷ್ಟೊಂದು ಪವರ್ ಕೊಟ್ಟಿದ್ದಾರೆ ಮೇಡಮ್ ಅವರೇ. ಫಸ್ಟ್ ಎಲ್ಲ ಆಫೀಸರಿಗೆ ಮಾತ್ರ ಇತ್ತು, ಯೂಸ್ವಲಿ ಒಂದು ಜವಾನಿಗೆ ಅಂತ ಏನು ಸ್ಪೆಷಲ್ ಕೊಟ್ಟಿರಲ್ಲ. ಮೋದಿ ಸಾಹೇಬ್ ಬಂದ್ಮೇಲೆ ಎಲ್ಲದೂ ಪಿ ಐ ಟಿ ಕೊಟ್ಟರು, ರೇಷನ್ ಕೊಟ್ಟರು, ಪೇಮೆಂಟ್ ಅಪ್ ಮಾಡಿದ್ರು, ಫಿಫ್ತ್ ಪೇ ಸಿಕ್ಸ್ತ್ ಪೇ ಕಮಿಷನ್ ಮಾಡಿದ್ರು, ಒಂದು ರ್ಯಾಂಕ್ ಒಂದು ಪೆನ್ಷನ್ ಮಾಡಿದ್ರು. ಅದರಿಂದ ಫಸ್ಟ್ ಮೇಡಮ್ 2000 ರಿಟರ್ನ್ ಆಗಿ ಬಂದ್ರಲ್ಲ ಅವರಿಗೆಲ್ಲ 2000 ಪೆನ್ಷನ್ ಇತ್ತು ಅವಾಗ. ಒಂದು ರ್ಯಾಂಕ್ ಒಂದು ಪೆನ್ಷನ್ ಮಾಡಿದ ನಂತರ ಅವರಿಗೆ 4,000-5,000 ಇದ್ದಿದ್ದು 17-18 20,000 ತನಕ ರೀಚ್ ಆಯಿತು. ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ ಸೆಂಟ್ರಲ್ ಆಗಿ. ಇದರ ಕೆಲಸ ಯಾರು ಮಾಡೋಕೆ ಸಾಧ್ಯ ಇಲ್ಲ, ಮೋದಿ ಸಾಹೇಬ್ರಿಂದಲೇ ಸಾಧ್ಯ. ಇನ್ನು ಮುಂದೆ ದೇಶ ಮುಂದುವರಿಬೇಕು ಅಂದರೆ ಮೋದಿ ನೇತೃತ್ವದಲ್ಲೇ ಮುಂದುವರೆದ್ರೆ ದೇಶ ಇನ್ನೂ ಬದಲಾವಣೆ ಆಗುತ್ತೆ, ಸಮೃದ್ಧಿ ಆಗುತ್ತೆ, ದೇಶ ಬಡಸ್ತನ ಅಳಿಸೋಗುತ್ತೆ. ಯಾಕಂದ್ರೆ 10 ವರ್ಷದಲ್ಲಿ ಬಡಸ್ತನ ಅಳಿಸೋಕ್ಕಾಗಲ್ಲ. ಇಲ್ಲಿದ್ದಂಗೆ ಕಾಂಗ್ರೆಸ್ನವರು ಅದು 70 ವರ್ಷನೂ ಅಳಿಸಿಲ್ಲ, ಇನ್ನೂ ಮಾಡ್ತೀವಿ ಅಂತಾರೆ, ಏನು ಮಾಡಿಲ್ಲ. ಮೋದಿ ಸಾಹೇಬ್ ಮಾಡಿಲ್ಲ ಅಂತ 10 ವರ್ಷಕ್ಕಿನ್ನೂ ಮಾಡಿಲ್ಲ, ಇನ್ನೂ ಟೈಮ್ ಬೇಕು ಅದಕ್ಕೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೋದಿ ಸಾಹೇಬ್ಗ? ಅವ್ರಿಗೊಂದು ಸೆಲೆಕ್ಟ್ ಮಾಡ್ತೀನಿ ನಾವು ಅವರೇ. ಓಕೆ ಸರ್, ತಾವು ಈ 5 ವರ್ಷ ಕಳೆದ ನಂತರ ರಾಜಕೀಯವಾಗಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ? ನೋಡ್ತೀನಿ ಮೇಡಮ್ ಅವರೇ. 5 ವರ್ಷ ನಾವು ಕೆಲಸ ಕಾಮಗಾರಿ ಮಾಡಿ ಜನ ನಮ್ಮನ್ನ ಮತ್ತೆ ಹೇಳಿದ್ರೆ ನೀವೇ ಬೇಕು ಅಂದ್ರೆ ಆಸೆ ಪಡ್ತೀವಿ, ಇಲ್ಲ ನಾವು ಬರಲ್ಲ ಮೇಡಮ್. ಬೇಡ ಅಂತ ಸಾಕು ಇಷ್ಟೇ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. Created using Powtoon.